ಚಿಲ್ಡ್ರನ್, ವೆಲ್ಕಮ್ ಟು ಕನ್ನಡ ಕ್ಲಾಸ್. ಚಿಲ್ಡ್ರನ್, ಕನ್ನಡ ಕ್ಲಾಸಕ್ಕೆ ನಿಮಗೆಲ್ಲ ಸ್ವಾಗತ. ಮಕ್ಕಳೇ, ನಾನೀಗ ಆಲ್ರೆಡಿ 11ನೇ ಪಾಠವನ್ನು ನಿಮಗೆ ಹೇಳಿದ್ದೀನಿ. ಯಾವ್ದು ಹೇಳಿ ನೋಡೋಣ? 11ನೇ ಪಾಠ, ಸಾರಿ 12ನೇ ಪಾಠ. ಯಾವ್ದು ಹೇಳ್ರಿ? 12ನೇ ಪಾಠ, ಅನಾರೋಗ್ಯದ ಸಿಂಹ ಅಂತ ಹೇಳಿ. ಯಾವುದು? ಆಲ್ರೆಡಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಈಗ ಇದನ್ನ, ಅನಾರೋಗ್ಯದ ಸಿಂಹ 12ನೇ ಪಾಠ ಮೊದಲನೇ ಸೆಷನ್. ಸಿಂಹಕ್ಕೆ ಏನಾಗಿತ್ತು ಅನ್ನೋದನ್ನ ನಾವು ಓದಿ ಬಂದಿವಿ. ಯಾವ್ದೇ ಅನಾರೋಗ್ಯದ ಸಿಂಹ ಬೈಲಿ, ಸಿಂಹ ಕಾಡಿನ ರಾಜ. ಹೌದಾ? ಅನಾರೋಗ್ಯದ ಸಿಂಹ ಲೆಸನ್ ನಂಬರ್ 12. ಫಸ್ಟ್ ಸೆಷನ್ ಅಲ್ಲಿ ನಾವು ಒಂದು ಪದ್ಯವನ್ನ ನೋಡಿ ಬಂದಿದ್ವಿ. ಇದು ಪದ್ಯ ಮಕ್ಕಳೇ. ಈ ಒಂದು ಕಾಡಿನ ರಾಜ ಸಿಂಹನಿಗೆ ಏನಾಗಿತ್ತು ಹೇಳಿ ನೋಡೋಣ. ಅದಕ್ಕೆ ಕಾಯಿಲೆ ಬಂದಿತ್ತು, ಹುಷಾರಿದ್ದಿರಲಿಲ್ಲ. ಹೌದಾ? ಸೊ ಆವಾಗ ಫಸ್ಟ್ ಏನಪ್ಪಾ ಅಂತಂದ್ರೆ, ಕಾಡಿನಲ್ಲಿರುವಂತ ಎಲ್ಲಾ ವೈದ್ಯರುಗಳನ್ನು ಕರೆಸ್ತಾರೆ. ಮೊದಲನೇದಾಗಿ ಜಿಬ್ರಾ ವೈದ್ಯ ಬರುತ್ತೆ. ಜಿಬ್ರಾ ವೈದ್ಯ ಬಂದಾಗ ಆ ಒಂದು ಸಿಂಹದ ಬಾಗಿಲು ತಟ್ಟಿ, ಓಕೆ ನಿಮ್ಗೆ ಏನಾಗಿದೆ ಅಂತ ಎಲ್ಲ ಚೆಕ್ ಮಾಡಿ ಏನ್ ಮಾಡ್ತಾರೆ, ನೀವು ಬಾಯಿ ತೆರೀರಿ ಅಂತಂದಾಗ ಸಿಂಹ ಬೇಡಾಗಿದ್ರು ಕೂಡ, ಯಾಕಂದ್ರೆ ವೈದ್ಯರು ಏನ್ ಹೇಳ್ತಾರೆ ಅದನ್ನೇ ಮಾಡ್ಬೇಕು. ಸೊ ಬಾಯಿ ತೆಗೆದಾಗ ಜಿಬ್ರಾ ಏನ್ ಹೇಳುತ್ತೆ, ದುರ್ವಾಸನೆಯ ಉಸಿರಿದೆ, ನಿಮ್ಮ ಬಾಯಿಯಿಂದ ಕೆಟ್ಟ ವಾಸನೆ ಬರ್ತಾ ಇದೆ ಅಂತಂದಾಗ ಸಿಂಹಕ್ಕೆ ಸಿಟ್ಟು ಬಂದು ಅದಕ್ಕೆ ಬೈದು ಕಳಿಸ್ಬಿಡುತ್ತೆ. ಆಮೇಲೆ ಈಗ ಎರಡನೇದು ಡಾಕ್ಟರ್ ಬರ್ತಾರೆ, ಡಾಕ್ಟರ್ ಹೈನಾ ಅಂತ ಹೇಳಿ. ಡಾಕ್ಟರ್ ಹೈನಾ ಬರ್ತಾಳೆ. ಬಂದ್ಮೇಲೆ ಇಲ್ಲಿ ಏನಾಗುತ್ತೆ, ಬಾಯನ್ನು ಒಂದು ತೆರೆ, ಅವಳು ಸಹ ಬಂದು ಬಾಯನ್ನು ತೆರೆಯಲು ಹೇಳ್ತಾರೆ. ತೆರೆಯಲು ಹೇಳಿದಾಗ ಎಂತಹ ಸುವಾಸನೆ ನಿಮ್ಮ ಉಸಿರಲಿ ಅಂತ ಕೇಳ್ತಾರೆ. ಎಂತಹ ಸುವಾಸನೆ ನಿಮ್ಮ ಉಸಿರಲಿ ಅಂತ ಹೇಳಿದಾಗ ಸಿಂಹನಿಗೆ ಇನ್ನಷ್ಟು ಸಿಟ್ಟು ಬರುತ್ತೆ. ನನ್ನ ಮುಖದ ಮೇಲೇನೆ ನೀನು ಈ ರೀತಿಯಾಗಿ ಹೇಳ್ತಾ ಇದೀಯ, ಮುಖಕ್ಕೆ ಹೊಡೆದಾಗೆ ಅಂತ ಹೇಳಿ ಅದಕ್ಕೂ ಬೈದು ಸಿಟ್ಟಿನಿಂದ ಜಗಳಾಡಿ ಕಳಿಸ್ಬಿಡುತ್ತೆ. ಕೊನೆಯದಾಗಿ ಏನಪ್ಪಾ ಅಂತ ಒಂದು ಜಾನ ನರಿ, ವೈದ್ಯ ನರಿ ಬರುತ್ತೆ. ಯಾವ್ದು ಹೇಳ್ರಿ? ಜಾನ ನರಿ, ನರಿ ಒಂದು ಉಪಾಯ ಮಾಡುವುದರಲ್ಲಿ ಎತ್ತಿದ ಕೈ. ಹೌದಾ? ಸೊ ಹಾಗಾದ್ರೆ ನರಿ ಡಾಕ್ಟರ್ ಬರುತ್ತೆ. ಅಲ್ಲಿ ಬಂದಾಗ ಸಾರ್ವಭೌಮವನ್ನು ಉಪಚರಿಸುತ್ತಾ ಅದಕ್ಕೆ ಏನಪ್ಪಾ ಅಂತ ಅಂದ್ರೆ, ಯಾಕಂದ್ರೆ ಡಾಕ್ಟರ್ಸ್ ಎಲ್ಲ ಬಂದಿದ್ರಲ್ಲ, ಒಂದು ಸಿಂಹ ಅವ್ರಿಗೆಲ್ಲ ಏನು ಮಾಡಿಬಿಟ್ಟಿತು, ಹೆದರಿಸಿ ಬೈದು ಕಳಿಸ್ಬಿಟ್ಟಿತ್ತು. ಈಗ ನರಿಯ ಒಂದು ಸರದಿ, ನರಿ ಬಂದಾಗ ಅದು ಏನು ವಿಚಾರ ಮಾಡ್ತಂತಂದ್ರೆ, ನಾನು ಹೇಗಾದರೂ ಇದರಿಂದ ಪಾರಾಗಬೇಕಲ್ಲ ಅಂತ ಹೇಳಿ ವಿಚಾರ ಮಾಡಿದಾಗ ಅದೇನು ಮಾಡುತ್ತೆ, ಸಿಂಹನತ್ತ ಬಂದು ಸಾರ್ವಭೌಮರನ್ನು ಉಪಚರಿಸುತ್ತಾ ಅದಕ್ಕೆ ಫುಲ್ ಕೇರ್ ತಗೊಳ್ತಾ ಉಸಿರನ್ನು ಕುರಿತು ಏನು ಹೇಳುವಿರಿ, ನಾನು ಬಾಯಿ ತೆರಿತೀನಿ, ನೀವೇನು ಹೇಳ್ತೀರ ನೋಡ್ತೀನಿ ಅಂತ ಹೇಳಿ ಅದು ಸಿಂಹ ಬಾಯಿ ತೆಗೆಯುತ್ತಂತೆ. ಆವಾಗ ಅದು ಚಾಣಾಕ್ಷ ನರಿ, ಜಾನ ನರಿ ಏನು ಹೇಳುತ್ತೆ ಅಂತಂದ್ರೆ, ಶೀತದ ಮೂಗು ಕಟ್ಟಿದೆ ನನಗೆ ಒಡೆಯ, ವಾಸನೆ ಏನು ತಿಳಿಯೋದು ನನಗೆ, ನನ್ನ ಶೀತ ಆಗಿ ನನ್ನ ಮೂಗು ಕಟ್ಟಿ ಹೋಗಿದೆ, ನನಗೆ ಯಾವುದು ವಾಸನೆ ಬರ್ತಾ ಇಲ್ಲ, ನನಗೇನು ಗೊತ್ತಾಗುದಿಲ್ಲ, ಕ್ಷಮಿಸಿ ಅಂತ ಹೇಳುತ್ತೆ. ಇದರಿಂದ ಸಿಂಹದ ಕೋಪಕ್ಕೆ ಸಿಕ್ಕೊಳ್ಳೋದಿಲ್ಲ, ಅದು ಸಿಟ್ಟು ಬಂದಿರುತ್ತೆ ಅದಕ್ಕೆ, ಆದ್ರೆ ಅದಕ್ಕೇನು ನೆಗಡಿ ಆಗಿದೆ, ಮೂಗ ಕಟ್ಟಿದೆ, ನನಗೇನು ವಾಸನೆ ಬರ್ತಾ ಇಲ್ಲ ಅಂತ ಹೇಳಿ ಅದು ಸುಳ್ಳು ಹೇಳುತ್ತೆ. ಅದಕ್ಕೆ ಸಿಂಹಕ್ಕೆ ಕೋಪ ಬಂದರೂ ಕೂಡ ಅದು ಏನು ಸಮಾಧಾನದಿಂದ ಅದಕ್ಕೆ ಏನು ಮಾಡಿಬಿಡುತ್ತೆ, ಹಾಗೆ ಕಳಿಸ್ಬಿಡುತ್ತೆ. ಹಾಗಾದ್ರೆ ನೀನು ಹೋಗು ಅಂತ ಹೇಳಿದಾಗ ಇಲ್ಲಿ ನರಿ ಬಚಾವಾದೆ ಅಂತ ಹೇಳಿ ತಿಳ್ಕೊಂಡು, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ, ಏನಾದರೂ ಒಂದು ಉಪಾಯವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ನರಿ ತಿಳಿಸಿಕೊಡುತ್ತೆ. ಸೊ ಹಾಗಾದ್ರೆ ಈ ಒಂದು ಪದ್ಯವನ್ನು ಬರೆದರು ಅರುಣ್ ನರೇಂದ್ರ ಪಾಟೀಲ್ ಅಂತ ಹೇಳಿ. ಈ ಪದ್ಯದಿಂದ ನಾವು ಏನು ತಿಳ್ಕೊಂಡ್ವಿ ಮಕ್ಕಳೇ? ಫಸ್ಟ್ ಒಂದು ಸೆಷನಲ್ಲಿ ಯಾವ ಸೆಷನ್ನಲ್ಲಿ ಹೋದರೂ ಅಷ್ಟೇ, ಅದೇ ಒಂದೇ ನೀತಿಯಾಗಿರುತ್ತೆ. ಉಪಾಯ, ಯಾವುದೇ ಒಂದು ಸಮಸ್ಯೆ ಬಂದಾಗ ಅದನ್ನು ಉಪಾಯ ಮಾಡಿಕೊಂಡು ಸಮಸ್ಯೆಯನ್ನು ನಿವಾರಿಸ್ಕೊಳ್ಬೇಕು ಅನ್ನೋದೇ ಪಾಠದ ಒಂದು ನೀತಿ. ಹಾಗಾದರೆ ಇವತ್ತು ಸೆಷನ್ ನಂಬರ್ 2 ಅಂತಂದರೆ ಭಾಗ 2ರಲ್ಲಿ ಅಭ್ಯಾಸದ ಬಗ್ಗೆ ಇವತ್ತು ಓದೋಣ. ಇವತ್ತು ಅಭ್ಯಾಸವನ್ನು ನೋಡೋ. ಅಭ್ಯಾಸದಲ್ಲಿ ಮೊದಲನೇದು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ. ಸೊ ಫಸ್ಟ್ ಬಂದು ಅಭ್ಯಾಸ, ಕ್ವಶನ್ ಆನ್ಸರ್ಸ್ ಇದಾವೆ. ಹೌದಾ? ಅಭ್ಯಾಸದಲ್ಲಿ ಕಾಡಿನ ರಾಜ ಸಿಂಹಕ್ಕೆ ಏನಾಯಿತು? ಕಾಡಿನ ರಾಜ ಸಿಂಹಕ್ಕೆ ಕಾಯಿಲೆ ಬಂದಿತ್ತು. ಏನ್ ಬಂದಿತ್ತು? ಕಾಯಿಲೆ ಬಂದಿತ್ತು. ಕಾಯಿಲೆ ಅಂತಂದ್ರೆ ಏನು ಮಕ್ಕಳಲ್ಲಿ? ವ್ಯಾಧಿ, ರೋಗ ಬಂದಿತ್ತು. ಡಾಕ್ಟರ್ ಜಿಬ್ರಾ ಕಾಡಿನ ರಾಜ ಸಿಂಹನನ್ನು ಪರೀಕ್ಷಿಸಿ ಏನೆಂದು ಹೇಳಿತು?
ಬಾಯಲ್ಲಿ ದುರ್ವಾಸನೆಯ ಉಸಿರಿದೆ, ನಿಮ್ಮ ಬಾಯಿಂದ ಕೆಟ್ಟು ವಾಸನೆ ಬರ್ತಾ ಇದೆ ಅಂತ ಡಾಕ್ಟರ್ ಜಿಬ್ರಾ ಹೇಳಿದ್ದು. ಡಾಕ್ಟರ್ ಹೈನಾ ಕ್ವಶನ್ ನಂಬರ್ 3 ಚಿಲ್ಡ್ರನ್ ಪೇಜ್ ನಂಬರ್ 87 ಕ್ವಶನ್ ನಂಬರ್ 3 ಡಾಕ್ಟರ್ ಹೈನಾ ಕಾಡಿನ ರಾಜ ಸಿಂಹನನ್ನು ಪರೀಕ್ಷಿಸಿ ಏನೆಂದು ಹೇಳಿತು? ಡಾಕ್ಟರ್ ಹೈನಾ ಏನು ಹೇಳ್ತು? ಎಂಥ ಸುವಾಸನೆ ನಿಮ್ಮ ಉಸಿರಿನಲ್ಲಿ ಅಂತ ಹೇಳುತ್ತೆ. ಎಂಥ ಸುವಾಸನೆ ನಿಮ್ಮ ಉಸಿರಿನಲ್ಲಿ ಅಂತ ಹೇಳಿತು. ಫೋರ್ತ್ ಕ್ವಶನ್, ಜಾಣ ವೈದ್ಯ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು? ಜಾಣ ವೈದ್ಯ, ನೋಡ್ರಿ ಹಿಂದೆ ಬಂದವರು ಡಾಕ್ಟರ್ ಹೈನಾ ಮತ್ತು ಡಾಕ್ಟರ್ ಜಿಬ್ರಾ, ಅವರು ವೈದ್ಯರಿದ್ರು, ಆದ್ರೆ ಇಲ್ಲಿ ಅದೊಂದು ಬಿರುದು ಇದಕ್ಕೆ, ಏನು ಜಾನ ವೈದ್ಯ ಅಂತ, ಹೌದಾ? ಏನ್ ಕೊಡ್ತು ಇಲ್ಲಿ, ಅದು ಏನ್ ಹೇಳ್ತು ಅಂತಂದ್ರೆ, ಶೀತದಿ ಮೂಗು ಕಟ್ಟಿದೆ ಒಡೆಯ, ವಾಸನೆಯೇನು ತಿಳಿಯೋದು ನನಗೆ ಎಂದಿತು. ಏನು ಹೇಳ್ತು? ನನಗೆ ಮೂಗು ಕಟ್ಟಿದ್ರೆ ನನಗೆ ವಾಸನೆ ಏನು ಬರ್ತಾ ಇಲ್ಲ ಅಂತ ಹೇಳುತ್ತೆ. ಹಾಗಾದ್ರೆ ಒಟ್ಟಿನಲ್ಲಿ ಕ್ವಶನ್ ನಂಬರ್ 5, ಈ ಪದ್ಯದ ನೀತಿ ಏನು? ಈ ಪದ್ಯದ ನೀತಿ, ಉಪಾಯ ಬಲ್ಲವರಿಗೆ ಅಪಾಯವಿಲ್ಲ ಅನ್ನೋದು ಗೊತ್ತಾಯ್ತು. ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ. ಆ ಅಭ್ಯಾಸದಲ್ಲಿ ಆ ಎರಡು ಮೂರು ವಾಕ್ಯ, ಕಾಡಿನ ರಾಜ ಸಿಂಹವು ವ್ಯಥೆ ಪಡಲು ಕಾರಣವೇನು, ದುಃಖ ಪಡಲು ಕಾರಣವೇನು? ಮಕ್ಕಳೇ, ಕಾಡಿನ ರಾಜನಿಗೆ ಕಾಯಿಲೆ ಬಂದಿದ್ದರಿಂದ ಅದು ವ್ಯಥೆ ಪಡುತ್ತಾ ಇತ್ತು. ಕಾಯಿಲೆ ಬಂದಿದ್ದರಿಂದ ವ್ಯಥೆ ಪಡುತ್ತಾ ಇತ್ತು. ನೆಕ್ಸ್ಟ್ ಡಾಕ್ಟರ್ ಜಿಬ್ರಾ, ಸೆಕೆಂಡ್ ಕ್ವಶನ್, ಡಾಕ್ಟರ್ ಜಿಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು? ಸಿಂಹವು ಏನು ಮಾಡಿತು? ಡಾಕ್ಟರ್ ಜಿಬ್ರಾ ಹೇಗೆ ಪರೀಕ್ಷಿಸಿತು ಅಂತ ಅಂದ್ರೆ, ರಾಜನ ಪರೀಕ್ಷಿಸಿ ಬಾಯನ್ನು ತೆರೆಯಲು ಹೇಳಿ ದುರ್ವಾಸನೆ ನಿನ್ನ ಬಾಯನ್ನು ತೆರೆದು ತೋರಿಸಿತು, ದುರ್ವಾಸನೆಯ ಏನಿದೆ ಉಸಿರಿದೆ ಎಂದು ಹೇಳಿತು. ಅದಕ್ಕೆ ಸಿಂಹವು ಏನ್ ಮಾಡ್ತೇ ಹೇಳ್ರಿ ನೋಡೋಣ. ಅದಕ್ಕೆ ಸಿಂಹವು ಎಂತ ಧೈರ್ಯ ನಿನಗೆ ಅನ್ನುತ್ತ ಗರ್ಜಿಸಿತು, ಸತ್ಯವೇ ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು. ಉತ್ತರ ಏನ್ ಬರಿಬೇಕು ಹೇಳ್ರಿ ನೋಡೋಣ. ಟೋಟಲಿ ಚಿಲ್ಡ್ರನ್, ಡಾಕ್ಟರ್ ಜಿಬ್ರಾ ಎಂತಹ ದುರ್ವಾಸನೆ ನಿಮ್ಮ ಬಾಯಲ್ಲಿ ಎಂದ ಅಂತ ಹೇಳಿತು. ಅದಕ್ಕೆ ಸಿಂಹವು ನಿನಗೆ ಹೀಗೆ ಹೇಳಲು ಎಂಥ ಧೈರ್ಯ ಅಂತ ಹೇಳಿ ಬೈದು ಕಳಿಸಿತು. ಓಕೆ, ಕ್ವಶನ್ ನಂಬರ್ 3, ಡಾಕ್ಟರ್ ಹೈನಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು? ಸಿಂಹ ಏನು ಮಾಡಿತು? ಡಾಕ್ಟರ್ ಹೈನಾ ನಾಡಿಯ ಹಿಡಿದು ನೋಡಿದ ನಂತರ, ನಾಡಿಯನ್ನು ನೋಡಿತು ಮೊದಲು. ನಾಡಿ ಅಂದ್ರೆ ಇಲ್ಲಿ ಚೆಕ್ ಮಾಡ್ತಾರೆ ನೋಡ್ರಿ, ಹೌದಾ? ಹೀಗಿಡಿದು ನಾಡಿಯ ಹಿಡಿದು ನೋಡಿದ ನಂತರ ಬಾಯಲನ್ನು ತೆರೆನು ಹೇಳಿತು. ಎಂತಹ ಸುವಾಸನೆ ನಿಮ್ಮ ಉಸಿರಿನಲ್ಲಿ ಅಂತ ಹೇಳಿ ಮುಖ ನೋಡುತ್ತೆ. ಅದಕ್ಕೆ ಸಿಂಹ ನೆತ್ತಿಗೆ ಏರಿ ಮುಖಸ್ಥಿತಿ ಮಾಡುವೆ, ಮುಖಕ್ಕೆ ನನಗೆ ಹೀಗೆ ಹೇಳ್ತೀಯ ನೀನು, ಮುಖಸ್ಥಿತಿ ಮಾಡುವೆ ಅಂತ ಹೇಳಿ ನೋಡ್ರಿ. ಮುಖಸ್ಥಿತಿ ಅಂತಂದ್ರೆ ಮಕ್ಕಳು ಇಲ್ಲಿ ಏನಂತ ಬರುತ್ತೆ ಉತ್ತರ ನೋಡ್ರಿ, ಯಾತನೆ ಸರದಿ ವ್ಯಾಧಿ ಚಾಣಾಕ್ಷ ಮುಖಸ್ಥಿತಿ ಎದುರಲ್ಲೇ ಪ್ರಶಂಸೆ ಮಾಡುವುದು. ನನ್ನ ಮುಂದೆ ನನ್ನನ್ನೇ ಈ ರೀತಿ ಹೋಗ್ತಾ ಇದೆಯಾ, ಎಂಥ ಸುವಾಸನೆ ಅಂತ ಹೇಳಿ ಹೇಳ್ತಾ ಇದೆಯಾ ಅಂತ ಹೇಳಿ ಮುಖಸ್ಥಿತಿ ಮಾಡುವೆ ಎಂದಿತು. ಮಾಡುವಿ ಅಂತ ಹೇಳಿತು, ಬೈದು ಕಳಿಸಿತು. ಅವಾಗ ಡಾಕ್ಟರ್ ನೆಕ್ಸ್ಟ್ ಬರುವಂಥದ್ದು ಏನಪ್ಪಾ ಅಂತಂದ್ರೆ, ಜಾನ ವೈದ್ಯನರಿ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು? ನೋಡಿ, ಜಾನ ವೈದ್ಯ ಸಾರ್ವಭೌಮರನ್ನು ಉಪಚರಿಸುತ್ತಾ ಬಾಯನ್ನು ತೆರೆಯಲು ವಿನಂತಿಸಿತು. ಉಸಿರನ್ನು ಕುರಿತು ಏನು ಹೇಳುವಿರು ಎನ್ನುತ್ತಾ ತೆರೆದಾಗ ಚಾಣಾಕ್ಷನರು ಏನು ಹೇಳ್ತೀರಿ? ಶೀತದೆ ಮೂಗು ಕಟ್ಟಿದೆ ಬಡೆಯ, ವಾಸನೆ ಏನು ತಿಳಿಯದು ಎಂದಾಗ ಸಿಂಹ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ನರಿಯು. ಇದನ್ನ ಬರೀಬೇಕು. ಓಕೆ, ಈಗಿಲ್ಲಿ ಸಮಾನಾರ್ಥಕ ಪದ ಇದೆ ನೋಡಿ ಮಕ್ಕಳೇ. ಏನಿದೆ ಇಲ್ಲಿ? ಸಮಾನಾರ್ಥಕ ಪದಗಳು ಅಂದ್ರೆ ಒಂದು ಶಬ್ದಕ್ಕೆ ಹಲವಾರು ನಾನಾರ್ಥಗಳು ಸಮಾನಾರ್ಥಗಳು ಇರ್ತವೆ. ಅದಕ್ಕೆ ಏನೇನಂತ ನೋಡೋಣ. ಇಲ್ಲಿ ಅಡವಿ ಅಂತ ಇದೆ, ಅಡವಿ ಕಾಯಿಲೆ, ಆಮೇಲೆ ದುರ್ವಾಸನೆ. ಹಾಗಾದ್ರೆ ಇವಕ್ಕೆ ಸಮಾನಾರ್ಥಕ ಪದಗಳನ್ನ ಬರೆಯೋಣ ಮಕ್ಕಳಿಲ್ಲಿ. ಏನಿದೆ ಅಡವಿ ಅಂದ್ರ ಕಾಡು,
కానున అరణ్య అవుదా కాయలే రోగ వ్యాధి వ్యాధి అంత బరితారు దుర్వాసనె కెట్ట వాసనె కెట్ట వాసన సమానార్థక పదములు అడవి కాడు కానన అరణ్య నెనపెట్టుకోడ్రి కాడు అందరూ అడవి కానన అంతందరూ అడవి అరణ్య అంతందరూ అడవి ఓకే ಆಮೇಲೆ ಕಾಯಿಲೆ ರೋಗ ಇರಬಹುದು ಅಥವಾ ವ್ಯಾಧಿ ವ್ಯಾಧಿ ಅಂತಾರೆ ದುರ್ವಾಸನೆ ಅಂದ್ರೆ ಕೆಟ್ಟ ವಾಸನೆ ಓಕೆ ಹಾಗಾದ್ರೆ ಇಲ್ಲಿ ನೋಡ್ರಿ ಈಗ ನೆಕ್ಸ್ಟ್ ಬರುವಂತದ್ದು ಪದ್ಯವನ್ನ ಪೂರ್ಣಗೊಳಿಸಿರಿ ಅಂತ ಇದೆ ಮಕ್ಕಳೇ ಏನಿದೆ ಇಲ್ಲಿ ಪದ್ಯವನ್ನ ಪೂರ್ಣಗೊಳಿಸಿರಿ ಕಾಡಿನ ರಾಜ ಯಾವ ಪದ್ಯ ಯಾವ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ನೋಡ್ರಿ ಮಕ್ಕಳಿಗೆ ಇಲ್ಲಿ ಅನ್ನವು ಅಂತ ಇದೆ ನೋಡ್ರಿ ಅನ್ನವು ಅಂತಂದ್ರೆ ಫಸ್ಟ್ ಪ್ಯಾರಾಗ್ರಾಫ್ ಫಸ್ಟ್ ಪ್ಯಾರಾಗ್ರಾಫ್ ಕಾಡಿನ ರಾಜ ಸಿಂಹರಾಯನು ಬರಿಬೇಕಲ್ಲೇ ಕಾಡಿನ ರಾಜ ಸಿಂಹರಾಯನು ಬರಿತಾ ಇರ್ರಿ ಮಕ್ಕಳ ನೀವು ಬರೀರಿ ಬೋರ್ಡ್ ಮೇಲಿಂದ ನಾನೇನು ಬರಿತಾ ಇದ್ದೀನಿ ಬರ್ಕೊಳ್ರಿ ಕಾಯಿಲೆ ಬಿದ್ದನು ಕತೆ ಕೇಳಿ ಕಾಯಿಲೆ ಬಿದ್ದನು ಕತೆ ಕೇಳಿ ಕಥೆ ಕೇಳಿ ಏನಿಲ್ಲ ಅನ್ನವು ಸೇರದು ಅನ್ನವು ಸೇರದು ನಿದ್ದೆಯು ಬಾ ನೀರು ಸೇರದು ನೀರು ಸೇರದು ಆಮೇಲೆ ರಾಜನಿಗಾಯಿತು ಬಹಳ ವ್ಯಥೆ ರಾಜನಿಗಾಯಿತು ಬಹಳ ವ್ಯಥೆ ನೋಡ್ರಿ ಈ ಪ್ಯಾರಾಗ್ರಾಫನ್ನು ಅಲ್ಲಿ ಬರಿಬೇಕು ಏನ್ ಹೇಳಿ ಈ ಅಂತ ಇದೆ ನೋಡ್ರಿ ಈ ಇಲ್ಲಿ ಬರಿಬೇಕದನ್ನು ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಎಲ್ಲೆಲ್ಲಿ ಡೌಟ್ಸ್ ಇದೆ ನೋಡ್ರಿ ಮಕ್ಕಳಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ನೀವು ಪದ್ಯವನ್ನ ಎಲ್ಲಿ ಪೂರ್ಣ ಮಾಡ್ಬೇಕು ಕಾಡಿನ ಮತ್ತು ಅಣ್ಣವು ಬಿಟ್ರೆ ಎಲ್ಲನು ಅನ್ನವು ಪೆಥೆ ಹೌದಾ ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕಥೆ ಕೇಳಿ ಅನ್ನ ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯಥೆ ಇದನ್ನ ಕಂಪ್ಲೀಟ್ ಮಾಡ್ಬೇಕು ಓಕೆ ಚಲೋ ಸೊ ಹಾಗಾದ್ರೆ ನೆಕ್ಸ್ಟ್ ಬರುವಂತದ್ದು ಸಾಮರ್ಥ್ಯಾಧಾರಿತ ಏನು ಚಟುವಟಿಕೆ ನೋಡೋಣ ಸಾಮರ್ಥ್ಯಾಧಾರಿತ ಚಟುವಟಿಕೆ ಅಂತ ನೋಡೋಣ ಈ ಒಗಟುಗಳನ್ನು ಬಿಡಿಸಿ ಸರಿ ಉತ್ತರವನ್ನು ಆವರಣದಿಂದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂದ್ರೆ ಏನು ಆಲ್ರೆಡಿ ಇಲ್ಲಿ ಮೂರು ಉತ್ತರಗಳನ್ನು ಕೊಟ್ಟಿದ್ದಾರೆ ಯಾವ ಕೊಟ್ಟಿದ್ದಾರೆ ನಾಲಗೆ ಮೀನು ಕಮಲ ಹೌದಾ ನಾಲಗೆ ಇದೆ ಮೀನು ಇದೆ ಹಾಗೂ ಕಮಲ ಇದೆ ನೋಡ್ರಿ ಮೂರು ಓದ್ತೀನಿ ಇಲ್ಲಿ ನೀರಲ್ಲೇ ಹುಟ್ಟುವುದು ನೀರಲ್ಲೇ ಬೆಳೆಯುತ್ತದೆ ನೀರಲ್ಲೇ ಸಾಯುತ್ತದೆ ನೀರಲ್ಲೇ ಏನು ಹುಟ್ಟುತ್ತೆ ಹೇಳ್ರಿ ನೋಡೋಣ ನೀರಲ್ಲೇ ಹುಟ್ಟುತ್ತದೆ ನೀರಲ್ಲೇ ಬೆಳೆಯುತ್ತದೆ ನೀರಲ್ಲೇ ಸಾಯುತ್ತದೆ ಎರಡನೇದು ಫಸ್ಟ್ ಪ್ರಶ್ನೆಗಳನ್ನು ಓದೋಣ ಆಮೇಲೆ ಉತ್ತರ ಬರೆಯೋಣ ನಾಡಿನಲ್ಲಿ ಮೊದಲಿರುವೆ ಕೆಲಸದಲ್ಲಿ ನಡುವಿರುವೆ ಕೊಡುಗೆಯಲ್ಲಿ ಕಡೆಗಿರುವೆ ನುಡಿ ನಾ ಯಾರೆಂದು ನೀರಿನಲ್ಲಿದ್ದರೆ ಗಲಿವಿಲಿ ಗಲಿಗಿಲಿ ಗಿಲಿಗಿಲಿ ನೀರಿನಲ್ಲಿದ್ದರೆ ಗಿಲಿಗಿಲಿ ನೀರ ಹೊರಗಿದ್ದರೆ ವಿಲಿವಿಲಿ ಕಡಲಕ್ಕಾಗಿ ನಾ ಮೀರಿ ಮೀರಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡ್ರಿ ಮಕ್ಕಳೇ ಓಕೆ ಹಾಗಾದ್ರೆ ಈಗ ಇದನ್ನ ನೋಡೋಣ ಏನಿದೆ ನೀರಲ್ಲೇ ಹುಟ್ಟುತ್ತದೆ ನೀರಲ್ಲೇ ಬೆಳೆಯುತ್ತದೆ ನೀರಲ್ಲೇ ಸಾಯುತ್ತದೆ ಕೆಸರಿನಲ್ಲಿ ಯಾವ್ದು ಹೂವ ಬೆಳೀತೈತೆ ಹೇಳ್ರಿ ಕಮಲ ಹಾಗಾದ್ರೆ ಮೊದಲನೇ ಉತ್ತರ ಯಾವ್ದು ಹೇಳ್ರಿ ಇಲ್ಲಿ ಕಮಲ ಫಸ್ಟ್ ಉತ್ತರ ಈಗ ಸೆಕೆಂಡ್ ನಾಡಿನಲ್ಲಿ ಮೊದಲಿರುವೆ ನೋಡ್ರಿ ಇಲ್ಲಿ ಹೆಂಗಿದೆ ನಾ ಸಾರಿ ಇಲ್ಲಿ ಬರೀತೀನಿ ಅಲ್ಲಿ ಉತ್ತರ ಗೊತ್ತಾಗುತ್ತೆ ನಮ್ಗೆ ನಾಡಿನ ಸೆಕೆಂಡ್ ಕೆಲಸ ಕೆಲಸ ಕೊಡುಗೆ
ಏನಿದೆ ಹೇಳ್ರಿ, ಕೊಡುಗೆ. ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ, ಅವುಗಳನ್ನಷ್ಟೇ ಯಾಕೆ ಕೊಟ್ಟಿದ್ದಾರೆ ನೋಡ್ರಿ, ವಿಚಾರ ಮಾಡ್ರಿ. ನಾಡಿನಲ್ಲಿ ಮೊದಲಿರುವೆ, ಕೆಲಸದಲ್ಲಿ ನಡುವಿರುವೆ, ಕೊಡುಗೆಯಲ್ಲಿ ಕಡೆಗಿರುವೆ. ನೋಡಿ, ನಾಡಿನಲ್ಲಿ ಮೊದಲು, ಮೊದಲು ಮೊದಲು ಇದು, ಕೆಲಸದಲ್ಲಿ ನಡುವೆ, ಕೊಡುಗೆಯಲ್ಲಿ ಕೊನೆ. ಈ ನಾಡಿನ ಶಬ್ದದಲ್ಲಿ ಮೊದಲೈತಿ, ಕೆಲಸದಲ್ಲಿ ನಡುವೈತಿ, ಕೊಡುಗೆಯಲ್ಲಿ ಕೊನೆಯದಾಗಿದೆ. ಅಂದ್ರೆ ಈ ಮೂರು ಅಕ್ಷರವನ್ನು ಹುಡುಕಿ ನಾ ಬರಿತೀನಿ ಇಲ್ಲಿ. ನಾ ಲ ಗೆ. ಆನ್ಸರ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ರಿ, ಹೌದಾ? ನಾಲಗೆ. ಆಮೇಲೆ ನೀರಿನಲ್ಲಿದ್ರೆ ಗಿಲಿಗಿಲಿ, ನೀರು ಹೊರಗಿದ್ದರೆ ವಿಲಿ ವಿಲಿ, ಕಡಲ ಕಾಗಿಗೆ ನಾ ಮಿರಿ ಮಿರಿ. ನೀರೊಳಗಿದ್ರೆ ಗಿಲಿಗಿಲಿ ಅಂತ ಖುಷಿಯಾಗಿರುತ್ತೆ, ನೀರು ಹೊರಗಿದ್ರೆ ವಿಲಿ ವಿಲಿ ಅಂತ ಸತ್ತು ಹೋಗುತ್ತೆ. ಕಡಲ ಕಾಗಿಗೆ ನಾ ಮಿರಿ ಮಿರಿ. ಕಡಲ ಅಂತಂದ್ರೆ ಏನು, ಕಾಗೆಗಳು ಓಡಾಡ್ತಿರ್ತಾವೆ ನೋಡ್ರಿ ಸಮುದ್ರ ದಂಡೆಗೆ, ಅವುಗಳಿಗೆ ಮಿರಿ ಮಿರಿ ಅಂದ್ರೆ ಕಣ್ಣು ಕುಕ್ತಿರ್ತಾವ, ಖುಷಿಯಾಗ್ಬಿಡುತ್ತೆ ಅವಕ್ಕೆ. ಮಿರಿ ಮಿರಿ ಅಂತಂದ್ರೆ ಏನು, ಕಣ್ಣಿಗೆ ಅವು ಮಿಂಚುತ್ತಿರ್ತಾವ, ಓ ನನಗೆ ಇವತ್ತು ಮೀನು ಸಿಕ್ತು ಒಂದು ಅಂತ ಹೇಳಿ ಕಾಗೆಗೆ ಫುಲ್ ಖುಷಿ. ಹಾಗೆ ಕಡಲ ಕಾಗೆಗೆ ನಾ ಮಿರಿ ಮಿರಿ. ಸೊ ಥರ್ಡ್ ಆನ್ಸರ್ ಮೀನು ಅಂತ. ಏನಿದೆ ಇಲ್ಲಿ, ಮೀನು. ಓಕೆ ಚಿಲ್ಡ್ರನ್, ಗೊತ್ತಾಯ್ತಲ್ಲ? ಮೊದಲನೇದು ಕಮಲ, ನಾಲ್ಗೆ ಮೀನು. ಹಾಗಾದ್ರೆ ಮುಂದೆ ಏನಿದೆ ನೋಡೋಣ. ಪೇಜ್ ನಂಬರ್ 89, ಪೇಜ್ ನಂಬರ್ 99. ಈ ಕೆಳಗಿನ ಒಗಟುಗಳಿಗೆ ಉತ್ತರ ಬರೆಯಿರಿ. ಒಗಟು, ಅಜ್ಜನ ದುಡ್ಡು ಎನಿಸೋಕಾಗಲ್ಲ, ಅಜ್ಜಿಯ ಸೀರೆ ಮಡಿಸೋಕ್ಕಾಗಲ್ಲ. ಯಾವುದು? ಅಜ್ಜನ ದುಡ್ಡು ಎನಿಸೋಕೆ ಆಗೋದಿಲ್ಲ, ಅಷ್ಟೊಂದಿದೆ. ಏನ್ ಹೇಳ್ರಿ ನೋಡೋಣ, ಹೊಟ್ಟೆನಲ್ಲಿ ಎನ್ಸೋಕ್ಕಾಗೋದಿಲ್ಲ. ಅದು ನಕ್ಷತ್ರ. ನಕ್ಷತ್ರಗಳನ್ನ ಯಾರಿಗಾದ್ರೆ ಎನ್ಸಕ್ಕಾಗತ್ತಾ ಮಕ್ಕಳೇ, ಹೇಳ್ರಿ ನೋಡೋಣ. ಅಜ್ಜನ ದುಡ್ಡು ಅಂದ್ರೆ ನಕ್ಷತ್ರ, ಅಜ್ಜಿ ಸೀರೆ ಅಂದ್ರೆ ಆಕಾಶ. ಆಕಾಶ ನೀಲಿ ಸೀರೆ, ಅದನ್ನ ಯಾರಿಗೂ ಮಾಡಿಸಕ್ಕಾಗಲ್ಲ. ಚಿನ್ನದ ಹಕ್ಕಿ ಬಾಲದಿಂದ ನೀರು ಕುಡಿಯುತ್ತದೆ. ಏನ್ ಹೇಳಿ ನೋಡೋಣ, ಚಿನ್ನದ ಹಕ್ಕಿ ಬಾಲದಿಂದ ನೀರು ಕುಡಿತೈತಿ ಅಂತಂದ್ರೆ ಅರ್ಥ ಏನಪ್ಪ ಅಂತಂದ್ರೆ ದೀಪ, ದೀಪ. ಚಿನ್ನದ ಹಕ್ಕಿ ಅಂತಂದ್ರೆ ಅದರ ಬೆಳಕು, ದೀಪದ ಬೆಳಕು ಬಂಗಾರ ಕಲರ್ ಇರ್ತದೆ. ಹೇಗೆ ನೀರು ಕುಡಿತೈತಿ ಹೇಳ್ರಿ, ಎಣ್ಣೆಯನ್ನ. ಅದು ಏನಪ್ಪ ಅಂತಂದ್ರೆ ಅದ ಏನೋ ಬತ್ತಿಯಿಂದ ಅದು ನೀರು ಕುಡಿತೇವೆ, ಅದಕ್ಕೆ ಬಾಲದಿಂದ ನೀರು ಕುಡಿಯುತ್ತೆ ದೀಪ. ಥರ್ಡ್, ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲಿಕೊಂಡು ಬರುತ್ತೆ ಅಂದ್ರೆ ದೋಣಿ. ದೋಣಿ ತಟ್ಟೆ ಅಂತಂದ್ರೆ ಏನ್ ಹೇಳ್ರಿ, ದೋಣಿ ಅಥವಾ ತೆಪ್ಪ ಅಂತ ಅರ್ಥ. ತೆಪ್ಪ, ತೆಪ್ಪ ಅಂತಂದ್ರೆ ಗೊತ್ತಲ್ಲ, ರೌಂಡ್ ಅಂದ ಬೆಲೆ ಬೇಸಕ್ಕೆ ತಗೊಂಡೋಗಿರ್ತಾರೆ ನೋಡ್ರಿ, ದೋಣಿ. ದೋಣಿನಂತಾರೆ, ತೆಪ್ಪನ ಅಂತ ಹೇಳಿ ಕರೀತಾರೆ. ಓಕೆ ಚಿಲ್ಡ್ರನ್, ಅಜ್ಜನ ದುಡ್ಡು ಎನಿಸೋಕ್ಕಾಗಲ್ಲ ನಕ್ಷತ್ರ, ಅಜ್ಜಿಯ ಸೀರೆ ಮಡಿಸೋಕ್ಕಾಗಲ್ಲ ಆಕಾಶ, ಚಿನ್ನದ ಹಕ್ಕಿ ಬಾಲದಿಂದ ನೀರು ಕುಡಿಯುತ್ತದೆ ದೀಪ, ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲಿಕೊಂಡು ಬರುತ್ತೆ ದೋಣಿ ಅಥವಾ ತೆಪ್ಪ. ಓಕೆ ಚಿಲ್ಡ್ರನ್, ಹಾಗಾದ್ರೆ ಈಗ ನೆಕ್ಸ್ಟ್ ನೋಡೋಣ ಭಾಷಾ ಚಟುವಟಿಕೆ ಏನಿದೆ. ಕೊಟ್ಟಿರುವ ಜೋಡಿ ಅಕ್ಷರ ಪದಗಳನ್ನ, ಅಕ್ಷರಗಳನ್ನ ಅಥವಾ ಅಕ್ಷರಗಳನ್ನ ಸ್ಪಷ್ಟವಾಗಿ ಉಚ್ಚಾರ ಮಾಡು, ಧ್ವನಿ ಹಾಗೂ ಅರ್ಥ ವ್ಯತ್ಯಾಸವನ್ನು ತಿಳಿಸಿರಿ. ಧ್ವನಿ ಹಾಗೂ ಅರ್ಥ ವ್ಯತ್ಯಾಸ ಏನಿದೆ, ಅ ಆ ನ ಲ ಇದೆ ಇಲ್ಲಿ, ಹ ಇದೆ ಅಂದ್ರೆ ಆಲ್ ಹಾಲು ಅನ್ನೋದಕ್ಕೆ ಆಲು ಅಂತ ಕರೀತಾರೆ, ಹಾಲು ಅಂತ ನಾವು ಕರಿತೀವಿ, ಆಲು ಅಂತ ಕರೀತಾರೆ. ಸೊ ಅವುಗಳ ಧ್ವನಿ ವ್ಯತ್ಯಾಸ ನೋಡೋದಷ್ಟೆ. ಅಕ್ಕಿ ಹಕ್ಕಿ, ಆಮೇಲೆ ಅರ್ಥ ವ್ಯತ್ಯಾಸ ನೋಡ್ರಿ. ನಾವು ಹಕ್ಕಿ ಅಂತಿರ್ತೀವಿ, ಒಬ್ಬೊಬ್ರು ಅಕ್ಕಿ ಆಡ್ತಾ ಇದೆ ಅಕ್ಕಿ ಅಂತ ಕರಿತಿರ್ತಾರೆ. ಅಕ್ಕಿ ಅಂತಂದ್ರೆ ತಿನ್ನು ಅನ್ನ, ಹಕ್ಕಿ ಅಂತಂದ್ರೆ ಪಕ್ಷಿ. ಆದಿ ಹಾದಿ, ಆದಿ ಅಂತಂದ್ರೆ ಹಳೆಯ, ಹಾದಿ ಅಂತಂದ್ರೆ ದಾರಿ. ಓಕೆ, ಅನ್ನ ತಿನ್ನೋದು ಅನ್ನ, ಅನ್ನ ಏನು ಅನ್ನ ತಮ್ಮ ಅನ್ನ. ವಡೆ, ವಡೆ ಅಂತಂದ್ರೆ ಏನ್ ಹೇಳ್ರಿ, ವಡೆ ಅಂತಂದ್ರೆ ಒಡೆಯುವುದು, ಏನಾದ್ರೂ ಒಂದು ಒಡೆಯುವುದು ಅಂತ ಅರ್ಥ. ವಡೆ ಅಂತಂದ್ರೆ ತಿನ್ನುವುದು ವಡೆ ನೋಡ್ರಿ, ವ ವ ಡಿಫ್ರೆನ್ಸ್, ವ ವ ವಡೆ. ದನ ಅಂದ್ರೆ ಪಶು, ದನ ಅಂದ್ರೆ ಪಶು. ಧನ ಅಂದ್ರೆ ಏನ್ ಹೇಳ್ರಿ, ಧನ ಅಂದ್ರೆ ದುಡ್ಡು. ಭಾನು, ಭಾನು ಅಂತಂದ್ರೆ ಆಕಾಶ.
ಬಾನು, ಇದು ಬಾನು ಅಂತ ನಾವು ಕರಿತೀವಿ. ಭಾನು ಅಂತಂದ್ರೆ ಆಕಾಶ, ಬಾನು ಅಂತಂದ್ರೆ ನೆಲದ ಮೇಲಿರೋದು. ಅದಕ್ಕೆ ಈ ಅಕ್ಷರಗಳ ಒಂದು ವ್ಯತ್ಯಾಸ ಹೇಗಿದೆ ನೋಡ್ರಿ. ಕರೆಯೋದು ಹಾಲು, ಹಾಲು, ಅಕ್ಕಿ, ಪಕ್ಕಿ ಅಂತ ಕರಿತಿರ್ತೀವಿ, ಆದ್ರೆ ಅವುಗಳ ವ್ಯತ್ಯಾಸಗಳು ಬೇರೆ ಬೇರೆ ಆಗಿರ್ತವೆ. ಓಕೆ ಚಿಲ್ಡ್ರನ್. ಸೊ ಹಾಗಾದ್ರೆ ಈ ಪಾಠದ ಒಂದು ಕೊನೆಯ ಘಟ್ಟ ನಿಮ್ಮ ಹೋಮ್ವರ್ಕ್. ಹೇಗಿತ್ತು ಮಕ್ಕಳಿದ್ದ ಪಾಠ? ತುಂಬಾ ಚೆನ್ನಾಗಿತ್ತಲ್ಲ, ಅನಾರೋಗ್ಯದ ಸಿಂಹ. ಓಕೆ, ಸೊ ಟುಡೇಸ್ ಹೋಮ್ವರ್ಕ್ ಚಿಲ್ಡ್ರನ್, ಏನ್ ಹೋಮ್ವರ್ಕ್ ಕೊಡೋಣ ನಿಮ್ಗೆ ಈಗ ನೋಡೋಣ. ಅಭ್ಯಾಸ ಪುಟ ಸಂಖ್ಯೆ 86 87 88 89 80 86 87 88 89 ಅಭ್ಯಾಸವನ್ನು ಬರೀರಿ. ಅಭ್ಯಾಸ ಹಾಗೂ ಸಾಮರ್ಥ್ಯ ಎಲ್ಲನೂ ಬರೀರಿ. ಸಾಮರ್ಥ್ಯ ಆಧಾರಿತ ಚಟುವಟಿಕೆ, ಸಾಮರ್ಥ್ಯಾಧಾರಿತ ಚಟುವಟಿಕೆ, ಆಮೇಲೆ ಭಾಷಾ ಚಟುವಟಿಕೆ. ಭಾಷಾ ಚಟುವಟಿಕೆ ಇವುಗಳನ್ನೆಲ್ಲ ಬರೀಬೇಕು. ಗೊತ್ತಾಯ್ತಲ್ಲ ಚಿಲ್ಡ್ರನ್? ಇಲ್ಲಿ ನೋಡಿ, ಇದು ಅ, ಆಮೇಲೆ ಇಲ್ಲಿ ಅ ಮತ್ತು ಆ, ಅ ಆ, ಆಮೇಲೆ ಇದು ಅ ದಿಂದ, ಅ ದಿಂದ ಇ, ಇವುಗಳನ್ನೆಲ್ಲ ಬರಬೇಕು. ಅ ಆ, ಇದು ಅ, ಇದು ಅ, ಅದಿಂದ ಈ. ಇಷ್ಟು ನಿಮ್ಮ ಹೋಮ್ ಅಭ್ಯಾಸವನ್ನು ಅದಿಂದ ಈ ಬರೀ ಬರೀ ಮೂರು ಪಾಯಿಂಟ್ಸ್ಗಳು ಅದರಲ್ಲಿ ಇರಬೇಕು. 1 2 3 ಹೋಮ್ವರ್ಕ್. ಸೊ ಇಟ್ಸ್ ಅ ಕಂಪಲ್ಸರಿ ಚಿಲ್ಡ್ರನ್, ದುಂಡಾಗಿ ನೀಟಾಗಿ ಬರೀರಿ. ಕನ್ನಡಾಕ್ಷರಗಳು ದುಂಡಾಗಿರ್ಬೇಕು ಯಾವಾಗಲೂ. ಎಲ್ಲ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟನ್ನು, ಎಲ್ಲ ಲ್ಯಾಂಗ್ವೇಜು ಅಕ್ಷರಗಳು ದುಂಡಾಗಿರಬೇಕು. ಏನಪ್ಪ ಅಂತಂದ್ರೆ ಕರ್ಸಿವ್ ಲೆಟ್ರೆಲ್ಲ ಇರಲ್ಲ ನೋಡ್ರಿ ಕನ್ನಡದಲ್ಲಿ, ಅದಕ್ಕೆ ಹೇಳ್ತಾ ಇದ್ದೀನಿ ಅಕ್ಷರಗಳೆಲ್ಲ ದುಂಡಾಗಿ ಬರೀರಿ. ಇವತ್ತಿನ ಅನಾರೋಗ್ಯದ ಸಿಂಹ ಈ ಒಂದು ಪಾಠವನ್ನು ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಮುಂದಿನ ಒಂದು ಪಿರಿಯಡಲ್ಲಿ ಹೊಸ ಪಾಠದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೆ ಚಿಲ್ಡ್ರನ್, ಟೇಕ್ ಕೇರ್ ಚಿಲ್ಡ್ರನ್, ಬಾಯ್.